ಹತ್ತು ಲಕ್ಷ ರೂಪಾಯಿ ಆಗ್ತದೆ. ಒಂದು ಬೆಳಿಗ್ ಒಂದ್ ಲಕ್ಷ ನೀವು ತಗೊಂಡ್ರೆ ಅಂದ್ರೆ ಹತ್ತು ವರ್ಷಕ್ಕೆ 10 ಲಕ್ಷ ರೂಪಾಯಿ ಆಗ್ತದೆ. 12 ವರ್ಷಕ್ಕೆ ಎಷ್ಟಾದ್ರಿ? 12 ಲಕ್ಷ ರೂಪಾಯಿ ಆಗ್ತದೆ. ಆದ್ರೆ 12 ವರ್ಷ ನೀವು ಕೆಲಸ ಮಾಡಿದ್ಮೇಲೆ ಒಂದ್ ತೋಟ ನಿಮ್ಗ ಅಂದ್ರೆ ಒಂದ್ ಫಾರ್ಮ್ ನಿಮ್ಗ 5-6 ಕೋಟಿ ರೂಪಾಯಿ ಕೊಡಕ್ಕಾಗದ. ಅಲ್ಲಿ ಇನ್ವೆಸ್ಟ್ಮೆಂಟ್ ಏನಿಲ್ಲ, ನೀವು ಹುಡ್ಕೊಂಡು ಬಂದಿರಿ. ನಾನೇನ್ ಹೇಳಿಕತ್ತೀನಿ, ಇದಕ್ಕೆ ಕಸ ತೆಗೆದ್ರೆ ಸಾಯ್ತೈತ್ರಿ ಕುಲ. ಇದು ಅರಣ್ಯ ಬೆಳೆ, ಅದಕ್ಕೋಸ್ಕರ ಸ್ಪೆಷಲ್ ಕೇರ್ ಬೇಡ, ಮೇಂಟೆನೆನ್ಸ್ ಬೇಡ, ಏನು ಬೇಡ. ಅತಿ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ನಮಗೆ ಬಹಳ ಲೇಬರ್ ಇರಲಾರ್ದ, ಬಹಳ ನೀರ್ ಇರಲಾರ್ದ, ಆಮೇಲೆ ಎಣ್ಣೆ ಔಷಧಿ ಇರಲಾರ್ದ ಮಾಡುವಂತ ಒಂದು ಬೆಳೆ. ಆಮೇಲೆ ಬಹಳಷ್ಟು ಮಂದಿ ಮೇಡಮ್ ಈ ಕಳತನ ಆಗ್ತದೆ, ಅದಕ್ಕೆ ನಮಗೆ ಭಯ ಬರ್ಲಿ ಅಂತ ಮಾಡ್ಲಿಕ್ಕೆ. ನಾನು ನಾಳೆ ನನ್ನ ಮೀಟಿಂಗ್ ಕುಮಾರಸ್ವಾಮಿ ಜೊತೆ ಈ ಪ್ರೊಟೆಕ್ಷನ್ ಸಿಸ್ಟಮ್ ಅಂದ್ರೆ ನಾನೇನ್ ಮೈಕ್ರೋಚಿಪ್ ಹಾಕ್ಲಿಕ್ಕತ್ತೀನಲ್ಲ ಗಿಡಕ್ಕೆ, ನಿಮ್ ಕೊಡ್ಲೇಟ್ ಹಾಕುವಷ್ಟಿಗೆ ಅಲರ್ಟ್ ಮೆಸೇಜ್ ಬಂದ್ಬಿಡ್ತದ. ಆಮೇಲೆ ನಿಮ್ ಗಿಡ ಯಾವ ಮೂಲ್ಯಾಗ ಹೊಂಟದ್ ನಿಮ್ಗೆ ಶ್ರೀಗಂಧನ ಹೇಳ್ಬಿಡ್ತದ, ನಾ ಇಲ್ಲದಿನ ಅಂತ ಒಂದ್ ಸಿಸ್ಟಮ್ ಎಲ್ಲಾ ರೈತರಿಗೆ ಫ್ರೀ ಆಫ್ ಕಾಸ್ಟ್ ಹಾಕೊಡ್ರಿ ಒಂದ್. ಆಮೇಲೆ ಗಿಡಕ್ ಇನ್ಶೂರೆನ್ಸ್, ಇವೆರಡಕ್ಕ ನಾ ಹೋಗಿಕತ್ತೀನಿ ಎಲ್ಲಾ ರೈತರ ಪರವಾಗಿ. ಆದ್ರೆ ಒಂದ್ ಏನಂದ್ರೆ ನೀವು ಮಾಡ್ಬೇಕ್ರಿ, ಎಲ್ಲಾರು ನೀವು ಮಾಡ್ರಿ. ಯಾಕಂದ್ರೆ ಈಗ ನಾವು ಶ್ರೀಗಂಧ ಮಾಡ್ಬೇಕಾಗಿತ್ತು ಇಲ್ರಿ. 2011 ಈಚೆಗೆ ಆಕ್ಟ್ ಪಾಸ್ ಆಗಿದ್ರಿ, ಯಾವುದೇ ರೈತ ತನ್ನ ತೋಟದಲ್ಲಿ ಶ್ರೀಗಂಧ ಬೆಳೆದ್ರೆ ಅದ್ರ ಅಧಿಕಾರ ನಿಮ್ದು, ಅದ್ರ ಮಾರಾಟದ ಹಕ್ಕು ನಿಮ್ದು, ಅದ್ರ ಮಾಲೀಕತ್ವ ನಿಮ್ದು. 2011 ಮೊದಲು ನಿಮ್ ಹೊಲದೊಳಗ್ ಶ್ರೀಗಂಧ ಇತ್ತಂದ್ರೆ ಅದು ಗವರ್ಮೆಂಟ್ ಆಸ್ತಿ ಇತ್ತು, ನಿಮ್ದು ಇದ್ದಿದ್ದಿಲ್ಲ. ಆದ್ರೆ ಈಗ ನಿಮ್ ಹೊಲದೊಳಗ್ ಶ್ರೀಗಂಧ ಇತ್ತಂದ್ರೆ ಅದ್ರ ಎಷ್ಟು ರೊಕ್ಕ ಇತ್ತು ಅಷ್ಟು ಕೊಟ್ಟೆ ಗವರ್ಮೆಂಟ್ ಹೋಯ್ಬೇಕು. ಸೊ ಯು ಆರ್ ದ ಬಾಸ್, ನೀವು ಬಾಸ್ ರೀ ಅದ್ರ. ಅದಕ್ಕೋಸ್ಕರ ಯಾವ್ದೇ ಪರ್ಮಿಷನ್ ಬೇಡ, ಏನ್ ಬೇಡ, ಏನು ಬೇಡ್ರಿ. ಮುನ್ ನೋಡಿ ಗಿಡ ಹಚ್ಚಿರಿ, 5 ವರ್ಷ ಆದ್ಮೇಲೆ ನಿಮ್ಗೆ, ಯಾಕಂದ್ರೆ ಶ್ರೀಗಂಧ ಗಿಡ ಸ್ವಲ್ಪ ಸಾಯ್ತಾವ್ರಿ, 5 ವರ್ಷ ಆದ್ಮೇಲೆ ನಿಮ್ಗೆ ಇಷ್ಟು ಗಿಡ ಉಳ್ದಾವ ನಿಮ್ಗೆ ಲೆಕ್ಕ ಸಿಗ್ತದೆ. ಯಾವಾಗ ನಿಮ್ಗೆ ಲೆಕ್ಕ ಸಿಕ್ಕ್ರೆ ಅವಾಗ ನೀವು ಫಾರೆಸ್ಟ್ರಿ ಕಡೆ ಹೋಗಿ ನಮ್ಗೆ ಇಷ್ಟು ಗಿಡ ಅದಾವ. ನಿಮ್ದೀಗ 8-10 ವರ್ಷ ಬೇಡ, ನಮ್ಗೆ 12 ವರ್ಷ ಸ್ವಲ್ಪ ಮನೆ ಕಷ್ಟ ಐತ್ರಿ ಮೇಡಮ್, ನಾ ಮಾರ್ತೀವಿ. ನೀವು ಮಾರ್ಬೇಕಾದ್ರೆ ನಿಮ್ DCF ಯಾರು ಇರ್ತಾರೆ ಲೋಕಲ್, ಅವ್ರಿಗೆ ಹೋಗಿ ಕರ್ಕೊಂಡು ಬರ್ಬೇಕ್ರಿ. ಅವ್ರು ಡ್ರಿಲ್ಲಿಂಗ್ ಮೆಷಿನ್ ಹಾಕಿ ನಿಮ್ ಗಿಡ ನೋಡ್ತಾರೆ, ಅಂದ್ರೆ ಹಾರ್ಟ್ ರೂಟ್ ಫಾರ್ಮೇಶನ್ ಗೊತ್ತಾಗ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, KSDL ಅಂದ್ರೆ ಗವರ್ಮೆಂಟ್ ಸಂಸ್ಥೆ ರೀ, ಅದಕ್ಕ ನಾವು ಮಾರಾಟ ಮಾಡ್ಬೇಕು, ಹೊರಗಡೆ ಮಾರಾಟ ಮಾಡುವಂಗಿಲ್ರಿ. ಸ್ಮಗ್ಲಿಂಗ್ ಆಗ್ತದೆ. ಸೊ ಅವಾಗ ಅವ್ರು ನಿಮ್ಗೆ ಹೇಳ್ತಾರೆ, ಬಂದ್ ನೋಡ್ತಾರ, ಅವ್ರು KSDL ಅವ್ರಿಗೆ ಕರೀತಾರ. ನಮ್ ಇಂಡಿಯನ್ ವುಡ್ ಸೈನ್ಸ್ ಟೆಕ್ನಾಲಜಿ ಅಂದ್ರೆ ಭಾರತೀಯ ಮರ ವಿಜ್ಞಾನ ಸಂಸ್ಥೆ, ಅದ್ರೊಳಗ್ ಹಾರ್ಟ್ ವುಡ್ ಎಷ್ಟು ಫಾರ್ಮೇಶನ್. ಇವತ್ತಿನ ರೇಟ್ 8-16 ಸಾವಿರ ನಾ ಏನ್ ಹೇಳಿದೆ ಒಂದ್ ಗಿಡದಿಂದ, ಅವ್ರು ಹೇಳ್ತಾರೆ 35-50-100 ಕೆಜಿ, ಅದು ಬೇಡ್ರಿ. ನಾನ್ ಲೆಕ್ಕ ಇಟ್ಟಿದ್ದು 20 ಕೆಜಿ, ಯಾಕಂದ್ರೆ ಬೇರೊಳಗ್ ಬಹಳ ರೊಕ್ಕ, ಬಹಳ ಎಣ್ಣೆ ಅಂಶ ಇರುತ್ತೆ ಬೇರೊಳಗ್, ಕೋಲ್ಡ್ ಆಗಿರ್ತದಲ್ಲ, ಅದ್ರೊಳಗೆ ಆಯಿಲ್ ಕಂಟೆಂಟ್ ಬಾಳ್ರಿ, 18-20% ಅದ್ರಾಗ. ಮ್ಯಾಲಿಂದ್ರೊಳಗ್ ಬರೀ 6% ಇರ್ತದೆ. ಅವ್ರ ಹಾರ್ಟ್ ವುಡ್ 16,000 ರುಪೀಸ್ ಕೆಜಿ, ಸ್ಯಾಪ್ ವುಡ್ ಮ್ಯಾಲಿನ ಚಕ್ಕಿನೂ ಬಿಡುದಿಲ್ಲ ರೀ, ಅದು 8,000-4,000. ಅದೇ ಹಾರ್ಟ್ ವುಡ್ ಎಷ್ಟು ಇರ್ತದೆ ಅದ್ರ ಹಾಫ್ ರೇಟ್. ಎಲ್ಲಾ ಬೇರೆ 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 ರೇಟ್ ಕನ್ಸಿಡರ್ ಮಾಡ್ಕೊಂಡು ನಿಮ್ ಹೊಲದೊಳಗ್ ನಿಮ್ಗೆ 50% ಪೇ ಮಾಡ್ತಾರೆ. ರಿಮೈನಿಂಗ್ 50% ಏನಂತಲ್ಲ ಅದೆಲ್ಲ ತಕ್ಕೋಬೇಕಲ್ರಿ ಅವ್ರು. ಆಫ್ಟರ್ 6 ಮಂತ್ಸ್ ನಿಮ್ದು ಇಷ್ಟ ಆಗ್ಯದ ಕಟ್ಟಿಗೆ ಎಲ್ಲ ನಿಮ್ ಲೆಕ್ಕ ನಿಮ್ಗೆ ಕೊಟ್ಬಿಡ್ತಾರೆ. 6 ಮಂತ್ಸ್ ಆದ್ಮೇಲೆ ಉಳ್ಕಿದ ದುಡ್ಡು ನಿಮ್ಗೆ ಬೈ ಚಾನ್ಸ್ ಹೊರಗಿನಿಂದ ಜಾಸ್ತಿ ದುಡ್ಡು ಬರ್ತಾ ಇತ್ತ ಬರೋ ಚಾನ್ಸಸ್ ಇಲ್ರಿ. ಅದ ಈಗ ನರೇಂದ್ರ ಮೋದಿ ಜಿ ಕರ್ನಾಟಕದಲ್ಲಿ ಬೆಳೆದಂತ ಶ್ರೀಗಂಧಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಹೆಚ್ಚಿಗೆ ತಂದಿದ್ದಕ್ಕ ಒಂದು ವೇದಿಕೆ ಕೊಡ್ಬೇಕಂತ ಮಾಡ್ಯಾರ. ನೋಡಮ್ ನಿಲ್ರಿ, IAS ಆಫೀಸರ್ಸ್ ನಿನ್ನೆ ಮೊನ್ನೆ ನಮ್ಮ ಹೊಲಕ್ ಬಂದಾರ, ಬಹಳ ಲೈಕ್ ಮಾಡ್ಯಾರ, ಶ್ರೀಗಂಧ ಬೆಳೆದಾರ ಹೋಗಿ ಹೇಳ್ಯಾರ. ಅದಕ್ಕೆ ಹೈದರಾಬಾದ್ ಒಳಗ್ ಒಂದು IAS ಆಫೀಸರ್ ದ ಮೀಟಿಂಗ್ ಐತಿ, ನಾನು ನಾಳೆ ಕುಮಾರಸ್ವಾಮಿ ಅವ್ರದ್ದು ಮುಗಿಸ್ಕೊಂಡು ನಾ ಮತ್ತೆ ಹೈದರಾಬಾದಿಗೆ ಹೊಂಟಿಲ್ರಿ, ಅದು ನ್ಯಾಷನಲ್ ಲೆವೆಲ್ ಮೀಟಿಂಗ್ ಐತಿ. ಅಲ್ಲಿ ನಾನು IAS ಆಫೀಸರ್ಸ್ ಪ್ಲೀಸ್ ಮೋದಿಜಿ ನನಗೆ ಸ್ವಲ್ಪ ಕನ್ವಿನ್ಸ್ ಮಾಡಕ್ ಒಂದು ಅವಕಾಶ ಕೊಡ್ರಿ, 25,000 ರೂಪಾಯಿ ಕೆಜಿ ಸಿಕ್ಕ್ರೆ ಅಂದ್ರೆ 2.5 ಕೋಟಿ ಟನ್ ಆಗ್ತದೆ. 2.5 ಕೋಟಿ ಟನ್ ಆಗ್ತದೆ ಅಂದ್ರೆ 1 ಎಕರೆದಿಂದ ಮಿನಿಮಮ್ 5-6 ಟನ್ ಬರ್ತದೆ. 12 ಕೋಟಿ ಬ್ಯಾಡ್ರಿ, 6 ಕೋಟಿ ಬರಲಿ ಸರ್. ಕರ್ನಾಟಕದ 6 ಐತಿ, 6 ಬ್ಯಾಡ್ರಿ, 3 ಕೋಟಿ. ಯಾಕಂದ್ರೆ ನಮ್ಮ ರೈತರಿಗೆ ಯಾವಾಗ್ಲೂ 1/2 ರೊಟ್ಟಿ ಸಿಕ್ಕಿದ, ಪೂರ್ತಿ ರೊಟ್ಟಿ ಸಿಕ್ಕಿ ನೋಡಿಲ್ರಿ. ಅದಕ್ಕೆ ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮ ನಿಮ್ಮ ಕುಟುಂಬದ ಸಮಾಜದೊಳಗ ಒಂದು ಸ್ಥಾನ ಸಿಗ್ಬೇಕ್ರಿ, ಅದೇ ನನ್ನ ಒಂದು ಇದೈತಿ. ಅದಕ್ಕೆ ನೀವು ಶ್ರೀಗಂಧ ಮಾಡ್ರಿ. ನಾ ಮಾಡ್ಬೇಕಾದ್ರೆ ಬಹಳ ಎಡವಿದ್ದೆ ಬಿದ್ದೆ, ನಾನು ಹೇಳೋ ರೀತಿಲ್ಲ, ಅದ್ರ ನಿಮಗ್ ಬಿಳಕ್ ಕೊಡಿದ್ರಿ. ಪ್ರತಿ ಪ್ರಾಥಮಿಕ ಹಂತದಿಂದ ಅದಕ್ಕೆ ಏನೈತಿ ಏನಿಲ್ಲ, ವಾಟ್ಸಪ್ ಅಂತ ಐತಿ ಮೇಡಮ್, ಹಿಂಗ್ ಆಯ್ತು ನಾನು ವೆರಿ ಇಮಿಡಿಯೇಟ್ ಹಿಂಗಿರತ್ತೆ ಮೇಡಮ್. ಮಾರ್ಕೆಟ್ ಮೇಡಮ್ ಇಂಟ್ರಾಕ್ಷನ್ ಹೆಂಗ್ ಮಾಡ್ಕೊಬೇಕು ಪ್ಲೀಸ್ ನೀವು ಮಾಡಿ. ಬಹಳಷ್ಟು ಮಂದಿ ನಮ್ ಕೊಲ್ಲಿ ಕಡ್ಕೊಂಡು ಹೋದ್ರು ಮೇಡಮ್, ನಾವೇನ್ ಮಾಡ್ಬೇಕಂತ ಕೇಳ್ತಾರೆ. ಕೊಲ್ಲಿ ಕಡ್ಕೊಂಡು ಹೋದವ್ ನಿಮ್ಗೆ ಹೆಲ್ಪ್ ಮಾಡ್ರಿ, ಯಾಕಂದ್ರೆ ಕೊಲ್ಲಿ ಕಡ್ಕೊಂಡು ಹೋದ್ಮೇಲೆ ಬೇರ್ ದಪ್ಪ ಆಗಕ್ಕೆ 6 ವರ್ಷ ಮುಗಿದ 7ನೇ ವರ್ಷ ಸರ್ ನಮ್ ಗಿಡ, 6 ವರ್ಷ ಮುಗಿದ 7ನೇ ವರ್ಷ. ಕೊಲ್ಲಿ ಕಡದ್ಮೇಲೆ ಬೇರ್ ದಪ್ಪ ಆಗ್ತೈತೆ ಸರ್, ಬೇರ್ ಒಳಗ ಹೆಚ್ಚಿಗೆ ಎಣ್ಣೆ ಅಂಶ ಇರೋದ್ರಿ ಸರ್, ಅದನ್ನ ತಿಳ್ಕೊಡ್ರಿ. ಬೋನಸ್ ರೀ ಅದು, ಸ್ಟೆಮ್ ಒಳಗ್ ಬರೀ 6% ಐತಿ, ಹಿಯರ್ ಯು ಹ್ಯಾವ್ 18%, 18%.
ಬ್ಯಾಡ್ರಿ, ಈಗ ಮೂರ್ ವರ್ಷ ಬ್ಯಾಡ್ರಿ, ಗಿಡ ನಂಜಾಗ್ತಾವ. ಸೆಪ್ಟಿಕ್ ಆದ್ರೆ ಮತ್ತ ಬೆಳವಣಿಗೆ ಆಗುದಿಲ್ಲ. ಮೂರ್ ವರ್ಷ ಆದ್ಮೇಲೆ ನಾನ್ ನಿಮ್ಗೆ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಎಲ್ಲ ವಿಷಯ. ಈಗ ಬ್ಯಾಡ್ರಿ ಮೂರ್ ವರ್ಷ ಆದ್ಮೇಲೆ ಬಾಗಲಕೋಟೆ ದಾಳಂಬ್ರಿ ದಾಳಂಬ್ರಿ ಇದನ್ ಸೈಜ್ ಯಾವ್ ನೋಡ್ಕೋಬೇಕು ದಾಳಂಬ್ರಿಗೆ ಯಾವ ಸ್ಪೇಸಿಂಗ್ ಎಷ್ಟ್ ಇಟ್ಟಿರಿ ಹೇಳ್ರಿ? ಹನ್ನೆರಡು ಹತ್ತು ಅಂದ್ರೆ ಲೈನ್ 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 ಹತ್ತು ಗಿಡದಿಂದ ಗಿಡಕ್ಕೆ ಹತ್ತು ಅಂದ್ರೆ ಎರಡು ದಾಳಂಬ್ರಿ ನಡಬರ್ಕ ಒಂದ್ ಹಚ್ಚಿದ್ರೆ ಅಂದ್ರೆ ಹತ್ತು ಫೀಟ್ ಒಂದು ಶ್ರೀಗಂಧ ಆತ್ರಿ ಗೊತ್ತಿಲ್ಲ ಮಾಡ್ಬೋದು ಬಾಳ ಟಾಪ್ ಬರ್ತದೆ. ನೀವು ಮಾಡ್ರಿ ಏನೇ ಮಾಡಿ ಮುಂದೆ ಇನ್ಶೂರೆನ್ಸ್ ಏನ್ ಸಿಕ್ಕಿ ಹೇಳಿದ್ರಲ್ಲ ಯು ಕ್ಯಾನ್ ಯು ಎಡ್ ಆಗಪ್ಪ ಅಂತ ರೈತರು ಬಾಳ ಖುಷಿ ಬಾಳ ಇಂಪಾರ್ಟೆಂಟ್ ಮೇಡಮ್. ಒಂದ್ ಒಂದ್ ಪ್ರಶ್ನೆ ಮೇಡಮ್, ನಮ್ ಫ್ರೆಂಡ್ ಒಬ್ಬರು ಬಾಗಲಕೋಟೆ ಮನೆ ಮುಂದೆ ಹಚ್ಚಿದ್ರು. ಅವ್ರು ಹಚ್ಚಿದ ಮೇಲೆ ಅವರು ಡಾಕ್ಟರ್ ಒಬ್ರು ಹಿರೇಮಠ ಅಂತೇಳಿ ಬೇರೆ ಮನೆಗೆ ಹೋಗ್ಬಿಟ್ರು. ಆ ಮನೆಯ ಬಾಡಿಗೆ ಕೊಟ್ಬಿಟ್ರು. ಅದು ಸುಮಾರು ಒಂದು ಹತ್ತರಿಂದ ಎಂಟ ತೋರಿಸಿದ ಮರ ಇತ್ತು, ಸುಮಾರು ದಪ್ಪ ಇತ್ತು. ಅದನ್ನ ರಾತ್ರಿ ಕಡಿದ್ಬಿಟ್ರು. ಫಾರೆಸ್ಟ್ ನವರು ತಗೊಂಡಿದ್ರು, ಆದ್ರೆ ಅವ್ರಿಗೆ ಒಯ್ಯಕ್ಕಾಗಲ್ಲ, ಕಡ್ರು ಒಯ್ಯಕ್ಕಾಗಿಲ್ಲ, ಬಿಟ್ಟು ಹೋಗ್ಬಿಟ್ರೆ ಎಂಜಿ. ಆಮೇಲೆ ಫಾರೆಸ್ಟ್ ನವರು ತಗೊಂಡಿದ್ರೆ ಇದು ನಿಮ್ದಲ್ಲ, ಇದು ನಮ್ದು ಅವ್ರು ತಗೊಂಡಿದ್ರು. ಭೂಮಿಯಾಗಿ ಬೆಳೆದಿದ್ರೆ ಮಾತ್ರ ಮನಿ ಮುಂದಿನ ಕಲ್ಲಂತಾರೆ ಇವರು. ನಿಮ್ದು ಅಧಿಕಾರ್ರಿ, ನಿಮ್ ಜಾಗನು ಭೂಮಿಯಲ್ಲಿ ಅಂದ್ರೆ ಅದು ಆಕಾಶದೊಳಗೆ ಐತೇನ್ರಿ? ಭೂಮಿನಲ್ರಿ ಸ್ವಲ್ಪ ನಮಸ್ತೆ.